ಎರಡು ದಿನಗಳ ಹಿಂದೆ ಬೆಂಗಳೂರಿನ ಯಲಹಂಕ ಹತ್ರ ಇರುವಂತಹ ಸಾದಿಕ್ ನಗರದಲ್ಲಿ ಆಶಾ ಕಾರ್ಯಕರ್ತೆ ಕೃಷ್ಣವೇಣಿ ಅವರ ಮೇಲೆ ಕೆಲವರು ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ರು. ನಿನ್ನೆ ಸುವರ್ಣ ನ್ಯೂಸ್ ದೃಶ್ಯಗಳ ಸಮೇತ ಆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಸುವರ್ಣ ಸುದ್ದಿಯನ್ನ ಬ್ರೇಕ್ ಮಾಡಿದ ತಕ್ಷಣ ಸ್ವತಃ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಆಶಾ ಕಾರ್ಯಕರ್ತೆ ಕೃಷ್ಣವೇಣಿ ಮನೆಗೆ ಹೋಗಿ ಧೈರ್ಯ ತುಂಬುವ ಪ್ರಯತ್ನ ಮಾಡಿದ್ರು. ಘಟನೆ ನಡೆದಾಗ ಕೃಷ್ಣವೇಣಿ ಸೇರಿದಂತೆ ಹಲ್ಲೆಗೊಳಗಾದಂಥವರು ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೂ ಕೇರ್ ಮಾಡದ ಪೊಲೀಸರು ನಿನ್ನೆ ಯಾವಾಗ ಪರಿಸ್ಥಿತಿ ಗಂಭೀರ ಆಯಿತೋ ತಕ್ಷಣ ಹೋಗಿ ತನಿಖೆ ನಡೆಸಿ ಪ್ರಾಥಮಿಕ ತನಿಖೆಯ ಆಧಾರದ ಮೇಲೆ 5 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮೊಹಮ್ಮದ್ ಮುಸ್ತಫಾ, ಸುಹೇಲ್ ಬಾಷಾ, ಅನ್ಸರ್ ಜಬ್ಬಾರ್, ಸರ್ಫರಾಜ್ ಜಬ್ಬಾರ್, ಸಗೀರ್ ಶರೀಫ್ ಬಂಧಿತರಾಗಿರುವಂಥವು. ಇವರೇ ಆ 5 ಜನ. 5 ಜನ ಮಾತ್ರ ಇರಲಿಲ್ಲ, ದೃಶ್ಯಗಳಲ್ಲಿ ನೋಡಿದ್ರೆ 106 ಜನ ಇರೋದನ್ನ ನೀವು ನೋಡ್ತೀರಿ. ಸದ್ಯಕ್ಕೆ 5 ಜನ ಸಿಕ್ಕಿದ್ದಾರೆ. ಆಶಾ ಕಾರ್ಯಕರ್ತೆಯರು ಕೊರೋನಾ ವಾರಿಯರ್ಸ್. ಅವರು ಮನೆ ಮನೆಗೆ ತೆರಳಿ ಯಾರದಾದರೂ ಮನೆಯಲ್ಲಿ ಜ್ವರ, ಕೆಮ್ಮು, ನೆಗಡಿಯಂಥ ರೋಗ ಲಕ್ಷಣಗಳನ್ನು ಹೊಂದಿರುವವರು ಇದ್ದಾರಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. 14 ದಿನಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೀತಾ ಇರುವಂತಹ ಕೆಲಸ ಇದು. ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗ್ತಾ ಇದ್ದಾರೆ, ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆರಂಭಿಕ ರೋಗ ಲಕ್ಷಣಗಳು, ಸಿಂಪ್ಟಮ್ಸ್ ಇರುವಂಥವರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಹಲ್ಲೆಗೊಳಗಾದಂಥ ಕೃಷ್ಣವೇಣಿ ಅವರು ಕೂಡ 14 ದಿನಗಳಿಂದ ಮಾಡ್ತಾ ಇದ್ದಾರೆ. 13 ದಿನ ಏನೂ ಸಮಸ್ಯೆಯಾಗಿರಲಿಲ್ಲ. 2 ದಿನಗಳ ಹಿಂದೆ ಸಾದಿಕ್ ನಗರಕ್ಕೆ ಹೋದಾಗ ಇವರ ಮೇಲೆ ಹಲ್ಲೆ ನಡೆಸುವ ಪ್ರಯತ್ನಗಳಾಗುತ್ತೆ. ಇವರಿಂದ ಕಾಗದ ಪತ್ರಗಳನ್ನು, ಮೊಬೈಲ್ಗಳನ್ನು, ಬ್ಯಾಗ್ಗಳನ್ನೆಲ್ಲ ಕಿತ್ಕೊಳ್ತಾರೆ. ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ನಿನ್ನೆ ಬೆಳಗ್ಗೆಯಿಂದಲೂ ಪ್ರಸಾರ ಮಾಡಿತು. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಕೊರೋನಾ ವಾರಿಯರ್ಸ್ಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಈ ಯುದ್ಧದಲ್ಲಿ ನಾವು ಗೆಲ್ಲೋದು ಹೇಗೆ ಅನ್ನೋದು ಸುವರ್ಣ ನ್ಯೂಸ್ನ ಪ್ರಶ್ನೆಯಾಗಿತ್ತು. ಸರ್ಕಾರ, ಪೊಲೀಸರು ಸುವರ್ಣ ನ್ಯೂಸ್ನ ವರದಿಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. 5 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ.